ಕಾಂಗ್ರೆಸ್ನಲ್ಲಿ ಲಿಂಗಾಯತರಿಗೆ ಮೂರು ಕಸಿನ ಬೆಲೆನೇ ಇಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಲ್ಲಿಕೆ ಆಯ್ತು ಸ್ಫೋಟಕ ದೂರು ಲಿಂಗಾಯತರಿಂದ. ಪಕ್ಷದಲ್ಲಿ ಹೇಗೆ ಲಿಂಗಾಯತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಈಗ ದೂರನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಲಿಂಗಾಯತರಿಗೆ ಮೂರು ಕಾಸಿನ ಬೆಲೆ ಇಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಸಲ್ಲಿಕೆ ಆಗಿದೆ ಸ್ಫೋಟಕ ದೂರು. ರಾಜ್ಯದ ಬಹಳ ದೊಡ್ಡ ಸಮುದಾಯ ಅಂದ್ರೆ ಲಿಂಗಾಯತ ಸಮುದಾಯ, ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಹೇಗೆ ಲಿಂಗಾಯತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಲಿಂಗಾಯತರನ್ನ ಕಡೆಗಣಿಸಿದ್ರಿಂದಲೇ ಎಂಪಿ ಎಲೆಕ್ಷನ್ ಅಲ್ಲಿ ಸೋಲು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣಗಳನ್ನ ರಾಜ್ಯ ಲಿಂಗಾಯತ ನಾಯಕರು ಕೊಟ್ಟಿದ್ದಾರೆ. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಲಿಂಗಾಯತರಿಗೆ ಮೂರು ಕಾಸಿನ ಬೆಲೆ ಇಲ್ವಾ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 46 ಜನ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ರು, ಅದರಲ್ಲಿ 37 ಜನ ಲಿಂಗಾಯತ ನಾಯಕರುಗಳೇ ಗೆದ್ದಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಆದರೂ ಕೂಡ ಲಿಂಗಾಯತರನ್ನ ಯಾಕೆ ಕಡೆಗಣಿಸ್ತಾ ಇದ್ದಾರೆ? ನಿಜಕ್ಕೂ ಕೂಡ ಲಿಂಗಾಯತರನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇದೆಯಾ? ಹಾಗಾದ್ರೆ ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಸ್ತಾವನೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ರಾಜ್ಯದಲ್ಲಿ ಪ್ರಭಾವಿ ಲಿಂಗಾಯತ ನಾಯಕ ಅತ್ಯಂತ ಹಿರಿಯ ರಾಜಕಾರಣಿ ಅಂದರೆ ಶಾಮನೂರು ಶಿವಶಂಕರಪ್ಪನವರು. ಅದಾದಮೇಲೆ ಸಾಕಷ್ಟು ಜನ ಲಿಂಗಾಯತ ನಾಯಕರುಗಳಿದ್ದಾರೆ, ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 46 ಜನ ಅಭ್ಯರ್ಥಿಗಳಾಗಿ ನಿಂತ್ಕೊಂಡಿದ್ರು, ಅದರಲ್ಲಿ 37 ಜನ ಲಿಂಗಾಯತರೇ ಗೆದ್ದಿದ್ದಾರೆ. ಅಂದರೆ ಈ ರಾಜ್ಯದ ಒಂದು ಪ್ರಬಲ ಸಮುದಾಯಗಳು, ಪ್ರಬಲ ಸಮುದಾಯದ ಲಿಸ್ಟಲ್ಲಿ ಲಿಂಗಾಯತ ಸಮುದಾಯವು ಕೂಡ ಒಂದು. ಹಾಗಾಗಿ ಎಲ್ಲೋ ಒಂದು ಕಡೆ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಲಾಗ್ತಾ ಇದೆ ಅಂತ ಲಿಂಗಾಯತ ಸಮುದಾಯದ ನಾಯಕರುಗಳೇ ಈಗ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ದೂರನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ನೋಡಿ, ಇಲ್ಲಿ BJP ಪಾಳ್ಯದಲ್ಲಿ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿ ಇರೋದ್ರಿಂದ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದಾಗ ಹೇಗೆಲ್ಲ ಸಮಸ್ಯೆಗಳಾಯಿತು BJP ಪಾಳ್ಯಕ್ಕೆ ಅನ್ನೋದು ಚೆನ್ನಾಗೇ ಗೊತ್ತಿದೆ. ಕಾಂಗ್ರೆಸ್ನವರಿಗೂ ಕೂಡ ಗೊತ್ತಿದೆ, ಲಿಂಗಾಯತ ನಾಯಕರನ್ನ ಕಡೆಗಣಿಸಿದರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನೋದು BJP ಪಾಳ್ಯದಲ್ಲಿ ಅರ್ಥ ಆಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ಲಿಂಗಾಯತರನ್ನ ಕಡೆಗಣಿಸಿದರೆ ಮುಂದೆ ಕಾಂಗ್ರೆಸ್ಗೂ ಇದೇ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ಸೂಚನೆಯನ್ನು ಪರೋಕ್ಷವಾಗಿ ಲಿಂಗಾಯತ ನಾಯಕರು ಕಾಂಗ್ರೆಸ್ನ ನಾಯಕರುಗಳಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಜೊತೆಗೆ ಹೈಕಮಾಂಡ್ ಗಮನ ಕೂಡ ಇಲ್ಲಿ ಸೆಳೆದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 2021 ಯಡಿಯೂರಪ್ಪನವ್ರನ್ನ ಅಧಿಕಾರದಲ್ಲಿ ಇದ್ದಾಗಲೇ ಒಲ್ಲದ ಮನಸ್ಸಿನಿಂದ ಅವರು ಅಧಿಕಾರವನ್ನು ಬಿಟ್ಕೊಡ್ಬೇಕಾದಂತಹ ಪರಿಸ್ಥಿತಿ ಬಂತು. ಆದರೆ ಯಡಿಯೂರಪ್ಪನವ್ರು ಹೇಳಿದರು ಇದು ನನ್ನ ಇಚ್ಛೆಯಂತೆ ರಾಜೀನಾಮೆ